Hello, my dear friends. Welcome to my YouTube channel, Kiran's Food Review and Vlogs. ಇವತ್ತು ನಾವು ಕತ್ರಕುಪ್ಪೆ ಮೇನ್ ರೋಡ್ ಅಲ್ಲಿ ಸ್ಪೈಸ್ ಹೌಸ್ ಅಂತ ಒಂದು ರೆಸ್ಟೋರೆಂಟ್ ಬಂದಿದೀವಿ. ಅದನ್ನ ಹೆಸರು ಚೇಂಜ್ ಮಾಡ್ತಾರೆ, ಬಟ್ ಅದಕ್ಕೆ ಮುಂಚೆ ಇದು ನ್ಯೂ ಪ್ರಶಾಂತ್ ಹೋಟೆಲ್ ಅಂತ ಇತ್ತು. ಸೊ ಅದನ್ನ ಸ್ಪೈಸ್ ಹೌಸ್ ಅಂತ ಬ್ರಾಂಚ್ ಹೆಸರು ಚೇಂಜ್ ಮಾಡ್ತಾರೆ. ಸೊ ಒಳಗೋಗೋಣ, ನಾಟಿ ಸ್ಟೈಲ್ ಫುಡ್ ಅಂತ ಏನೇನಿದೆ, ಏನ್ ಸ್ಪೆಷಲ್ ಇದೆ ಅಂತ ಟೇಸ್ಟ್ ಮಾಡೋಣ. ಅಂಡ್ ನಿಮ್ಗೊಂದು ಒಳ್ಳೆ ರಿವ್ಯೂ ಕೊಡೋಣ. ಸೊ ಲೆಟ್ಸ್ ಗೋ. ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಯಾವ ಹೆಸರು ಹೇಳೋದು ಅಂತ ಕನ್ಫ್ಯೂಸ್ ಆಗಿದೆ. ಸ್ಪೈಸ್ ಹೌಸಲ್ಲಿ ಸಖತ್ ವೆರೈಟೀಸ್ ಕೊಟ್ಟಿದ್ದಾರೆ, ಚೈನೀಸು ಆ್ಯಂಡ್ ನಾಟಿ ಸ್ಟೈಲ್ ಎರಡೂ ಇದೆ. ಸೊ ಫಸ್ಟು ಪ್ರಾಪರಾಗಿ ಸ್ಟಾರ್ಟ್ ಮಾಡೋಣ. ಏನಂದರೆ ಕಾಲ್ ಸೂಪ್. ಆ್ಯಂಡ್ ಕಾಲ್ ಸೂಪ್ ಹೇಗೆ ಕುಡಿಯೋದಂದರೆ, ಕೆಲವರು ಹಾಗೆ ಬರೀ ಪ್ಲೇನ್ ಸೂಪ್ ಕುಡಿತಾರೆ, ನನಗೆ ನಿಂಬೆಣ್ಣೆ ಹಾಕೊಂಡು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಆ ಫ್ಲೇವರ್ಸ್ ತುಂಬ ಎನ್ಹಾನ್ಸ್ ಆಗುತ್ತೆ ಆ್ಯಂಡ್ ಆ ಸ್ಪೈಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಂಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿದೆ. ಮೆಣಸು ಮೆಣಸು ಖಾರ ತಗಲ್ತಾ ಇದೆ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಟೀನ್ ಸೂಪ್ ಆಯಿತು. ಕಾಲ್ ಜೊತೆ ತೊಗೊಂಡ್ರೆ ಒಂದು ಫುಲ್ ಕಾಲ್ ಸಿಗುತ್ತೆ ನಿಮಗೆ. ಚೆನ್ನಾಗಿದೆ ಪೀಸು, ಟೇಸ್ಟ್ ಮಾಡೋಣ. ಕಾಲೆಲ್ಲ ಕ್ಲೀನಾಗಿ ತಿನ್ನೋಕ್ಕಾಗಲ್ಲ, ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಹಿಂಗೆ ತಿಂದ್ರೇ ಚೆನ್ನಾಗಿರೋದು. ಫುಲ್ ನಲ್ಲಿ ಸಿಕ್ಕಿದೆ. ಒಳ್ಳೆ ಟೇಸ್ಟಿನಲ್ಲಿ ಜ್ಯೂಸಿನಲ್ಲಿ ಸಿಕ್ತು ನನಗೆ. ಸೂಪರ್, ಕಂಟಿನ್ಯೂ ಮಾಡೋಣ. ಇನ್ನೂ ತುಂಬ ಐಟಮ್ಸ್ ಇದೆ. ಸೊ ಕಾಲ್ ಆಮೇಲೆ ಟೇಸ್ಟ್ ಮಾಡ್ತೀನಿ ನಾನು. ಇನ್ನೊಬ್ರು ಊಟ ಮಾಡ್ತಾ ಇದ್ದಾರೆ, ಅವ್ರ ಹೆಸರು ಕೇಳೋಣ. ಏನು ಆರ್ಡರ್ ಮಾಡಿದ್ದಾರೆ ಅಂತಲೂ ಕೇಳೋಣ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಅಂತ. ಏನು ಆರ್ಡರ್ ಮಾಡಿದ್ದೀರಾ? ಸೊ ಇವಾಗ ನಾನು ಆರ್ಡರ್ ಮಾಡಿರೋದು ಮಟನ್ ಕುರ್ಮಾ ಆಮೇಲೆ ಚಪಾತಿ. ಓಕೆ. ಸೊ ತುಂಬ ಚೆನ್ಲಾ ಸ್ಪೈಸ್ ಮಸಾಲ ಎವ್ರಿಥಿಂಗ್ ಇಸ್ ಗುಡ್, ತುಂಬ ಚೆನ್ನಾಗಿದೆ. ಆಮೇಲೆ ಮಟನ್ ತುಂಬ ಸಾಫ್ಟ್ ಆಮೇಲೆ ತುಂಬ ಟೇಸ್ಟಿ ಆಗಿದೆ. ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಕರ್ಕೊಂಡು ಬರೋದಕ್ಕೆ. ಸೂಪರ್ ಸೂಪರ್. ಸೊ ಇದು ನೀವು ಫಸ್ಟ್ ಟೈಮ್ ಬಂದಿರಲ್ಲ? ಹೌದೌದು, ನಾನು ಫಸ್ಟ್ ಟೈಮು. ಇವತ್ತು ಸ್ಯಾಟರ್ಡೇ, ಹಾಗಾಗಿ ರಜಾ ಇತ್ತು, ಎಲ್ಲ ಮನೇಲಿ ಯಾರಿಲ್ಲ. ಸೊ ಹಾಗಾಗಿ ಫಸ್ಟ್ ಬಂದ್ಬಿಟ್ಟು ನಾನು ಟೇಸ್ಟ್ ಮಾಡೋಣ ಅಂತ ಫಸ್ಟ್ ಟೇಸ್ಟ್ ಮಾಡಿದೆ. ಸೊ ಎಕ್ಸಾಕ್ಟ್ಲಿ ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್, ಎಂಜಾಯ್ ದ ಫುಡ್. ಥ್ಯಾಂಕ್ ಯು. ಮುದ್ದೆ ಜೊತೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡೋಣ. ಮಟನ್ ಮಸಾಲ ಇದೆ, ಒಳ್ಳೆ ಸ್ಪೈಸಿ ನಾಟಿ ಸ್ಟೈಲ್ ಮಟನ್ ಮಸಾಲ. ರಿವ್ಯೂ ಎಲ್ಲ ಹೇಳ್ತಾ ಇದ್ರು ಒಬ್ರು, ಮಟನ್ ತುಂಬ ಟೆಂಡರಿ ಆಗಿದೆ ಆ್ಯಂಡ್ ಒಳ್ಳೆ ಟೇಸ್ಟ್ ಇದೆ ಅಂತ. ಸೊ ಕ್ಯಾಂಟ್ ವೇಟ್ ಟು ಟೇಸ್ಟ್ ಇಟ್. ಫಸ್ಟು ಬರೀ ಮಸಾಲ ಟ್ರೈ ಮಾಡೋಣ. ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಪೆಪ್ಪರ್, ಒಂದು ಒಳ್ಳೆ ಮಸಾಲ ಟೇಸ್ಟು, ಧನಿಯಾ ಮಸಾಲ ಫ್ಲೇವರ್ ಬರ್ತಾ ಇದೆ ನಾಟಿ ಸ್ಟೈಲಲ್ಲಿ. ಮುದ್ದೆಗೆ ಸೂಪರ್ ಕಾಂಬಿನೇಷನ್. ಆ್ಯಕ್ಚುಲಿ ಇದು ನಮ್ಮ ಅಜ್ಜಿ ಮನೇಲಿ ಹಿಂಗೆ ಮಾಡ್ತಾರೆ. ಸ್ವಲ್ಪ ಮಸಾಲ, ಚಿಕನ್ ಮಸಾಲ ಆಗಲಿ ಮಟನ್ ಮಸಾಲ ಒಂದೊಂದು ಸಲ ಮಾಡಿದಾಗ ಇದೇ ಫ್ಲೇವರ್ ಬರುತ್ತೆ. ಸೊ ರಿಲೇಟಬಲ್ ತುಂಬ ಆ್ಯಂಡ್ ಅದಕ್ಕೋಸ್ಕರ ತುಂಬ ಇಷ್ಟ ಆಯ್ತು ನನಗೆ ಇದು ಸ್ಪೆಷಲಾಗಿ. ಒಂದು ಒಳ್ಳೆ ರಿಬ್ ಪೀಸು ವಿತ್ ಫ್ಯಾಟು, ಸಕ್ಕತ್ತಾಗಿದೆ. ಇದರಲ್ಲಿ ಎರಡು ಸ್ಪೆಷಲ್ ವಿಷಯ ಹೇಳ್ಬೋದು. ಒಂದು ತುಂಬ ಟೆಂಡರಿ ಆಗಿದೆ, ಜ್ಯೂಸಿ ಆಗಿದೆ ಆ್ಯಂಡ್ ಸಾಲ್ಟ್ ಕೂಡ ಇಳಿದಿದೆ. ಯೂಶ್ವಲಿ ಒಂದು ತುಂಬ ಹಾರ್ಡ್ ಆಗಿರುತ್ತೆ ಮಟನ್ನು, ಅಥವಾ ಒಳಗಡೆ ಉಪ್ಪು ಇಳ್ದಿರಲ್ಲ ಟೆಂಡರ್ ಆಗಿದ್ರು. ಸೊ ದಿಸ್ ಇಸ್ ಬೋತ್ ವೇಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ದೊಂದು ಶೂಟಿಂಗ್ ನಡೀತಾ ಇದ್ರೆ ಇಲ್ಲಿ ನಮ್ಮ ಫ್ರೆಂಡ್ ಇನ್ನೊಬ್ರು ಶೂಟ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಕ್ಯಾಂಡಿಡ್ ಮೂಮೆಂಟ್ಸ್ ತರ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ. ಸೊ ಮಟನ್ನು ಹೈಲಿ ರೆಕಮೆಂಡೆಡ್, ಒಳ್ಳೆ ಫ್ಲೇವರ್ ಆ್ಯಂಡ್ ಒಳ್ಳೆ ಒಳ್ಳೆ ಕಡೆ ತಂದಿದ್ದಾರೆ ಮಟನ್. ಬಿಕಾಸ್ ಆ ಟೆಂಡರ್ನೆಸ್ಸು ಆ್ಯಂಡ್ ಆ ಕ್ವಾಲಿಟಿ ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಒಳ್ಳೆ ಕ್ವಾಲಿಟಿ ಮಟನ್ ಅಂತ.
ಸಕ್ಕತ್ತಾಗಿದೆ, ಎರಡೂ ಚೆನ್ನಾಗಿ ಬ್ಲೆಂಡ್ ಆಗಿದೆ ಫ್ಲೇವರ್ಸು. ಕಾಲ್ ಸೂಪ್ ಆ್ಯಕ್ಚುಲಿ ತುಂಬ ಕಡೆ ನಾನು ನೋಡಿರೋ ರೆಸ್ಟೋರೆಂಟ್ಗಳಲ್ಲಾಗಲಿ ಹೋಟ್ಲ್ಗಳಲ್ಲಾಗಲಿ ಸಂಡೇಸ್ ಅಥವಾ ವೀಕೆಂಡ್ಸಲ್ಲಿ ಮಾತ್ರ ಮಾಡ್ತಾರೆ, ಬೆಳಗ್ಗೆ ಹೊತ್ತು ಮಾತ್ರ ಸಿಗುತ್ತೆ. ಬಟ್ ಇಲ್ಲಿನ ಸ್ಪೆಷಲ್ ಏನಂದರೆ ಇದು ಫಾಸ್ಟ್ ಮೂವಿಂಗು, ಆ್ಯಂಡ್ ಜೊತೆಗೆ ಎವ್ರಿ ಡೇ ನಿಮಗೆ ಎಲ್ಲ ಟೈಮು ಸಿಗುತ್ತೆ ಅಂತ ಹೇಳಿದರೆ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ಗಾಗಲಿ ಡಿನ್ನರ್ಗಾಗಲಿ ಇಟ್ ಈಸ್ ಅವೈಲಬಲ್. ಸೊ ಇಲ್ಲಿ ನಿಮಗೆ ಕಾಲ್ ಸೂಪ್ ಬೇಕು, ಕಾಲ್ ಸೂಪ್ ಫ್ಯಾನ್ಸ್ ಯಾರಾದರೂ ಇದ್ದರೆ ಸೀದಾ ಇಲ್ಲಿಗೆ ಬಂದುಬಿಡಿ, ನಿಮ್ಗೆ ಎಲ್ಲ ಟೈಮು ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿಗೆ ಕೀಮಾ ಮಸಾಲ. ನಂಗಿನ್ನು ಆ ಮಟನ್ ಹ್ಯಾಂಗ್ ಓವರಲ್ಲೇ ಇದ್ದೀನಿ, ಆ ಫ್ಯಾಟ್ ಪೀಸು, ಆ ಇದು ಮಸಾಲ. ಸೊ ಇನ್ನೊಂದು ಐಟಮ್ ಬಂದಿದೆ, ಡ್ರಮ್ಸ್ ಆಫ್ ಹೆವೆನ್. ಸಖತ್ ಚೈನೀಸ್ ಐಟಮ್ ಅದು. ಈ ಥರ ಕಾಂಬಿನೇಷನ್ನು ತಿನ್ನೋದು ಸಖತ್ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆ್ಯಂಡ್ ತುಂಬ ರುಚಿ ಇರುತ್ತೆ. ಅದು ಮುದ್ದೆಗೂ ತಿನ್ಬೋದು, ನೀವು ಚಪಾತಿಗೂ ತಿನ್ಬೋದು, ಎಲ್ಲ ಕಾಂಬಿನೇಷನ್ಗೂ ಸೂಪರ್ ಆಗಿರುತ್ತೆ. ಅದು ಸ್ವಲ್ಪ ಕೀಮಾ ಬಾಲ್ನ ಬ್ರೇಕ್ ಮಾಡಿ, ವಾವ್ ಸಖತ್ ಟೆಂಡರ್ ಆಗಿದೆ ಇದು. ಓಹೋ ಸ್ಪೈಸಿ ಗುರು, ಸಖತ್ತಾಗಿದೆ. ನಾನು ಸ್ವಲ್ಪ ಲೈಟಾಗಿರುತ್ತೆ ನಾನು ಅನ್ಕೊಂಡೆ. ಚಿಲ್ಲಿ ಗಾರ್ಲಿಕ್ ಫ್ಲೇವರು ಡಿಸ್ಟಿಂಕ್ಟಾಗಿ ಸೂಪರಾಗಿ ಬರ್ತದೆ. ಫುಡ್ಡಲ್ಲಿ ಫಸ್ಟ್ ಸಾಲ್ಟ್ ಕರೆಕ್ಟಾಗಿರಬೇಕು, ಸ್ಪೈಸ್ ಕರೆಕ್ಟಾಗಿರಬೇಕು. ಸೊ ಇನ್ನೊಂದು ಚಿಕನ್ ಮಸಾಲ ಇದೆ, ಅದನ್ನು ಟ್ರೈ ಮಾಡ್ಬಿಡೋಣ ಇಡ್ಲಿ ಜೊತೆನೆ. ಇಲ್ಲೆಲ್ಲ ನಿಮಗೆ ಒಂದು ಲೈಟ್ ಟಿಂಗ್ಲಿಂಗ್ ಸೆನ್ಸೇಷನ್ ಬರಬೇಕು, ಆವಾಗ ಫುಡ್ ಸ್ಪೈಸು ಆ ಫ್ಲೇವರ್ಸ್ ಇನ್ನೂ ಹಾಗೆ ನಿಮಗೆ ಒಂದು ರೀಚ್ ಆಗ್ತಾ ಇದೆ ಅಂತ ಒಂದು ಇಂಡಿಕೇಷನ್ ಅದು ನಿಮಗೆ. ನನಗೆ ಕೆಲವರು ಕಮೆಂಟ್ಸಲ್ಲಿ ಅಲ್ಲಿ ಕೇಳ್ತಾ ಇರ್ತಾರೆ, ಸರ್ ನೀವು ಒಂದು ಹೋಟ್ಲಿಗೆ ಹೋಗ್ತೀರಾ, ಎಲ್ಲ ಟೇಸ್ಟ್ ಮಾಡ್ತೀರಾ, ಎಲ್ಲ ಎಕ್ಸ್ ಚೆನ್ನಾಗಿರುತ್ತೆ ಅಂತ. ಬಟ್ ನಿಮಗೆ ಒಂದು ಫುಡ್ ಟೇಸ್ಟ್ ಮಾಡಿದಾಗ ನಾವು ಹೋಗೋ ಫಸ್ಟ್ ರೆಸ್ಟೋರೆಂಟ್ಗಳಲ್ಲಿ ಒಳ್ಳೆ ಕ್ವಾಲಿಟಿ ರೆಸ್ಟೋರೆಂಟು, ಒಳ್ಳೆ ರಿವ್ಯೂ ಇರೋ ರೆಸ್ಟೋರೆಂಟ್ಗೆ ಹೋಗೋದು. ಸೊ ಅಲ್ಲಿ ಫಸ್ಟ್ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನಾವು ಆರ್ಡರ್ ಮಾಡೋ ಫುಡ್ ಆಗಲಿ ಅವ್ರ ಆ್ಯಂಡ್ ಅವ್ರ ಪ್ರಿಪ್ರೇಷನ್, ಅವ್ರ ಸ್ಪೆಷಾಲಿಟಿ ಆಗಲಿ ಆಲ್ರೆಡಿ ಗೊತ್ತಿರುತ್ತೆ ನಮಗೆ, ಫ್ರೆಂಡ್ಸ್ ಹೇಳಿರ್ತಾರೆ ಅಥವಾ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತೀವಿ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಬೌಂಡ್ ಟು ಟೇಸ್ಟ್ ಚೆನ್ನಾಗಿದ್ದೇ ಇರುತ್ತೆ ಅಂತ. ಸೊ ಇಲ್ಲೂ ಅಷ್ಟೇ, ನಾನು ಈ ಮೂರು ಐಟಮ್ ಟ್ರೈ ಮಾಡಿದ್ದೀನಿ, ಮೂರೂ ಸೂಪರ್ ಆಗಿದೆ, ಬೇರೆ ಬೇರೆ ಫ್ಲೇವರ್ಸು ಬೇರೆ ಬೇರೆ ಲೆವೆಲ್ಸಲ್ಲಿ ಚೆನ್ನಾಗಿದೆ. ಸೊ ಕೀಮಾ ಅದ್ರ ಮಸಾಲ ಸ್ಪೈಸ್ ಆಗಲಿ ಆ್ಯಂಡ್ ಗಾರ್ಲಿಕ್ ಫ್ಲೇವರ್ ಆಗಲಿ ಅದು ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಕಡೆ ಬ್ಲ್ಯಾಂಡ್ ಇರುತ್ತೆ ಕೀಮಾ, ಮಸಾಲ ಜೊತೆ ತಿಂದರೆ ಟೇಸ್ಟ್ ಇರುತ್ತೆ, ಇಲ್ಲಾಂದ್ರೆ ಸಿಗೋಲ್ಲ. ಇಲ್ಲ ಎರಡೂ ಸೂಪರ್ ಆಗಿದೆ. ಸೊ ಚಿಕನ್ ಮಾತ್ರ ಬೇರೆ ಥರಾನೆ ಮಸಾಲ ಇದೆ, ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಿ. ನೆಕ್ಸ್ಟ್ ಐಟಮ್ ಚಿಕನ್ ಗಾರ್ಲಿಕ್ ಪೆಪ್ಪರ್ ಡ್ರೈ ಕ್ರಿಸ್ಪಿ ಚಿಲ್ಲೀಸ್ ಕ್ರಿಸ್ಪಿ ಗಾರ್ಲಿಕ್ ಕರಿಲಿ. ಕರಿಬೇವು ಹಾಕಿದ್ದಾರೆ, ಬೆಳ್ಳುಳ್ಳಿ ಹಾಕಿದ್ದಾರೆ, ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ ಹಾಕಿದ್ದಾರೆ. ಟೇಸ್ಟ್ ಮಾಡು, ಒಳ್ಳೆ ಬೋನ್ ಪೀಸ್ ತಗೋಣ. ರಫ್ ಪೆಪ್ಪರು, ಕರ್ಬೇವು ಫ್ಲೇವರ್, ಗಾರ್ಲಿಕ್ ಫ್ಲೇವರ್ ಸಕ್ಕತ್ತಾಗಿದೆ. ಒಂಥರ ಯೂನಿಕ್ ಫ್ಲೇವರ್ ಇದು, ಸಕ್ಕತ್ ಇಷ್ಟ ಆಯ್ತು ಇದು. ಸೊ ರಿಯಲಿ ನೈಸ್, ಒಂದು ಸ್ಮೋಕಿ ಫ್ಲೇವರ್ ಬರ್ತಾ ಇದೆ, ಅದಕ್ಕೆ ಚೆನ್ನಾಗಿರೋದು. ಇದು ಸೂಪರ್ ಪೀಸ್ ಅಂದರೆ ಸಾಫ್ಟಾಗಿ ನಾನ್ ವೆಜ್ ಇಂದ ಲೈಟ್ ಬ್ರೇಕ್ ತಗೊಂಡು ನಮ್ಮ ವೆಜ್ ಫ್ರೆಂಡ್ಸ್ಗೆ ಒಂದು ಸ್ಟಾರ್ಟರ್ ದೋಸನ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಬೇಬಿ ಕಾರ್ನ್ ಮಂಚೂರಿಯನ್. ಈಗ ನಾವು ಬೇಬಿ ಕಾರ್ನ್ ಮಂಚೂರಿಯನ್ ಅನ್ನು ಟ್ರೈ ಮಾಡ್ತಾ ಇದೀವಿ, ಫ್ಲೇವರ್ ಹೇಗಿದೆ ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀವಿ. ವಾವ್ ಸೂಪರ್, ಗಾರ್ಲಿಕ್ ಎಲ್ಲ ಹಾಕಿ, ಆನಿಯನ್ ರಿಂಗ್ಸ್, ಒಂದು ಸ್ವೀಟ್ ಫ್ಲೇವರ್ ಇದೆ, ಕೋಟಿಂಗ್ ಚೆನ್ನಾಗಿದೆ, ತುಂಬ ಥಿಕ್ ಕೋಟ್ ಇಲ್ಲ, ಕ್ರಿಸ್ಪ್ ಆಗಿ ಲೈಟ್ ಆಗಿದೆ. ಒಂದು ಒಳ್ಳೆ ಸ್ಟಾರ್ಟರು ಮಕ್ಕಳಿಗೆ ಅಥವಾ ವೆಜಿಟೇರಿಯನ್ ಇರ್ಬೋದು, ಇವ್ರ ಹತ್ರ ತುಂಬ ಆಪ್ಷನ್ ಇದೆ, ವೆಜಿಟೇರಿಯನಲ್ಲೂ ಒಳ್ಳೆ ಆಪ್ಷನ್ ಇದೆ. ಸೊ ಟ್ರೈ ಮಾಡಿ. ನನಗೆ ಬೇಬಿ ಕಾರ್ನು ಗೋಬಿ ಇವೆಲ್ಲ ಇಷ್ಟ, ಸೊ ನಾನು ಅದಕ್ಕೆ ಅದು ತೊಗೊಂಡೆ. ಆ್ಯಂಡ್ ಇನ್ನೊಂದು ಮೆನು ನೋಡಬೇಕಾದ್ರೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ನೇಮ್, ಚಿಕನ್ ಗೋಲ್ಡ್ಸ್ ಕಾಯಿನ್ ಅಂತ. ಬೋನ್ಲೆಸ್ ಚಿಕನ್ನು ಕಾಯಿನ್ ಶೇಪಲ್ಲಿ ಏನೋ ಮಾಡಿದ್ರು ಅನಿಸುತ್ತೆ, ಕ್ಲೀನಾಗಿಲ್ಲ ಅಂದ್ರೂ ಒಂದು ಕಾಯಿನ್ ಶೇಪ್, ಹಳೇ ಕಾಲದ ಕಾಯಿನ್ ಶೇಪ್ ಅನಿಸುತ್ತೆ. ಸ್ವಲ್ಪ ಟ್ಯಾಂಗಿ ಆಗಿದೆ, ಕಾರ್ನ್ಫ್ಲವರ್ ಕೋಟಿಂಗು, ಆ್ಯಂಡ್ ಅದನ್ನು ಫಸ್ಟು ಫ್ರೈ ಮಾಡ್ತಾರೆ ಆ್ಯಂಡ್ ಸಾಸ್ ಎಲ್ಲ ಹಾಕಿ ಒಂದು ಸಾಟೆ ಮಾಡಿಕೊಡ್ತಾರೆ, ಇಟ್ಸ್ ಗುಡ್. ಮತ್ತೆ ಬ್ಯಾಕ್ ಟು ಒಂದು ಕೋಲ್ಹಾಪುರಿ ಚಿಕನ್ ಸ್ಟೈಲ್, ಚಿಕನ್ ಕೋಲ್ಹಾಪುರಿ, ಒಳ್ಳೆ ಡೀಪ್ ಫ್ರೈಡ್ ಚಿಲ್ಲಿ ಅದು. ತಟ್ಟೆ ಇಡ್ಲಿ ಇನ್ನೊಂದಿದೆ, ಸೊ ಅದರಲ್ಲಿ ಟೇಸ್ಟ್ ಮಾಡೋಣ. ಬಿಸಿ, ಒಂದು ಡೀಸೆಂಟ್ ಮಸಾಲ ಅದು, ನಾಟಿ ಸ್ಟೈಲ್ಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ಫೈನ್, ಇಟ್ಸ್ ಗುಡ್. ನನ್ನ ನಾಟಿ ಸ್ಟೈಲ್ ತುಂಬ ಇಷ್ಟ ಆಯಿತು, ಸೊ ಅದನ್ನೇ ಇಷ್ಟಪಡೋರು ತುಂಬ ಜನ ಇರ್ತಾರೆ, ಸೊ ನೀವು ಟ್ರೈ ಮಾಡ್ಬೋದು. ಇದು ಬ್ಯಾಲೆನ್ಸ್ ಇಟ್ಕೊಳ್ಳೋಣ, ಆಮೇಲೆ ಲಾಸ್ಟಲ್ಲಿ ಟ್ರೈ ಮಾಡ್ತೀನಿ. ಶೆಫ್ ಸ್ಪೆಷಲ್ ಸ್ಪೈಸಿ ಚಿಕನ್ನು,
ಇದನ್ನ ಇದ್ರ ಮೇಲೆ ಒಂದು ಕೋಟಿಂಗ್ ನೋಡ್ಬೋದು ನೀವು. ಬರೀ ಎಗ್ ವೈಟ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ತಾರೆ, ನಿಮ್ಗೆ ಒಂದು ಐಸ್ ಕ್ರೀಮ್ ಫ್ರಾಕ್ ತರ ಬರುತ್ತೆ. ಸುಮ್ಮನೆ ಬಾಣ್ಲಿಲ್ ಹಾಕಿ ಹಂಗೆ ಒಂದು ಚಿಕ್ಕದ ಫ್ರೈ ಮಾಡಿರ್ತಾರೆ, ಸಕ್ಕದಾಗಿದೆ. ಚಿಕನ್ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಇದು ಬೋನ್ಲೆಸ್ ಅನ್ಸುತ್ತೆ, ಒಂದು ಮಂಚೂರಿಯನ್ ಸ್ಟೈಲು. ಇವು ಗೋಡಂಬಿ ಇದೆಲ್ಲ ಹಾಕಿ ಒಂದು ಗಾರ್ಲಿಕ್ ಇದೆಲ್ಲ ಒಂದು ಬೇರೆ ಫ್ಲೇವರ್ ಕೊಟ್ಟಿದ್ದಾರೆ. ಇನ್ನೂ ರಿಚ್ ಆಗಿದೆ ಆ್ಯಕ್ಚುಲಿ ಇದು. ಸೊ ನಂಗೆ ತುಂಬ ಇಷ್ಟ ಆಯ್ತು ಇದು. ಮಸಾಲ ಸೂಪರ್ ಆಗಿದೆ ವಿತ್ ಎಗ್, ಟ್ರೈ ಮಾಡಿದ್ರೆ. ಇದು ಚಿಕನ್ ಪಾಲಕ್ ಡ್ರೈ, ಪಾಲಕ್ ಸೊಪ್ಪನ್ನ ಪೇಸ್ಟ್ ತರ ಮಾಡಿ ಇದಕ್ಕೆ ಹಾಕ್ತಾರೆ. ಇದನ್ನ ಹಾಕಿ ಫ್ರೈ ಮಾಡ್ತಾರೆ, ಚೆನ್ನಾಗಿ ಫುಲ್ ಡ್ರೈ ಆಗೋ ತನಕ ಫ್ರೈ ಮಾಡ್ತಾರೆ. ಒಂದು ಒಳ್ಳೆ ಬೋನ್ ಪೀಸ್. ಇವರು ಯೂಸ್ ಮಾಡಿರೋ ಚಿಕನ್ನು ಒಂದು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ, ಯಾಕಂದರೆ ಅದೊಂಥರ ಸ್ವಲ್ಪ ಫ್ಯಾಟಿಯಾಗಿ ಚೆನ್ನಾಗಿ ಜ್ಯೂಸಿ ಆಗಿದೆ ಚಿಕನ್. ಚಿಕನ್ ಫ್ಲೇವರು ಚೆನ್ನಾಗಿರ್ಬೇಕು ಯಾವಾಗಲೂ. ನೀವು ಏನೇ ಮಸಾಲೆ ಹಾಕಿದ್ರು ಅಥವಾ ಏನೇ ಐಟಮ್ ಮಾಡಿದ್ರು ಚಿಕನ್ ಚೆನ್ನಾಗಿದ್ರೆ ಅದ್ರ ಫ್ಲೇವರ್ ಇನ್ನೂ ಸೂಪರ್ ಎನ್ಹಾನ್ಸ್ ಆಗಿದೆ. ಇದೊಂಥರ ಚೆನ್ನಾಗಿದೆ, ಇದು ಈಸಿಯಾಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ ಸೂಪರ್ ಸ್ಪೈಸಿ ಆಗಿದೆ. ಪಾಲಕ್ ಫ್ಲೇವರ್ ಜೊತೆ ಈ ಗಾರ್ಲಿಕ್ ಎಲ್ಲ ಒಂಥರ ಯುನೀಕ್ ಟ್ವಿಸ್ಟು. ನೀವು ಬಂದರೆ ಇದು ಮಸ್ಟ್ ಟ್ರೈ. ಹೈದರಾಬಾದಿ ಬಿರಿಯಾನಿ ಸ್ಪೈಸ್ ಹೌಸಲ್ಲಿ ಆ್ಯಕ್ಚುಲಿ ಅವರು ಇಂಟ್ರಡ್ಯೂಸ್ ಮಾಡಬೇಕು ಅಂತ ಒಂದು ಟೆಸ್ಟ್ ಮಾಡ್ತಾಯಿದ್ರು. ಫಸ್ಟ್ ಟೈಮ್ ನಮಗೆ ಸಿಕ್ಕಿರೋದು ಇದು, ಯಾರೂ ಟೇಸ್ಟ್ ಮಾಡಿಲ್ಲ ಇನ್ನು. ಮೆನ್ಯುವಲ್ಲಿ ಯಾರೂ ಇದು ಮಾಡಿಲ್ಲ, ಬರೀ ನಮ್ಮ ಓನರ್ಸ್ ಏನಿದ್ದಾರೆ ಅವ್ರ ಮಾತ್ರ ಟೇಸ್ಟ್ ಮಾಡಿದ್ದಾರೆ. ನಮಗೋಸ್ಕರ ಕಿರಣ್ಸ್ ಫುಡ್ ರಿವ್ಯೂ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೋಸ್ಕರ ಅರ್ಧ ಗಂಟೆ ಟೈಮ್ ತೊಗೊಂಡು ನಮಗೋಸ್ಕರ ಸ್ಪೆಷಲಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ದೆಮ್. ಟೇಸ್ಟ್ ಮಾಡೋಣ. ಇದು ಹೀಗೆ ತಿನ್ಬೇಕಂದ್ರೆ ಅವರು ಆಮ್ಲೆಟ್ಟು, ಆ ರೈಸ್ ಕಲರ್ಸು. ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ಹಾಕೋಣ, ಕಾಂಪಿಟೇಷನ್ ಹೈದರಾಬಾದಿನ ನಾಟಿ ಸ್ಟೈಲ ನೋಡೋಣ. ಎರಡು ನಾನೇ ತಿನ್ನೋದು, ಯಾರು ಇದಾದರೂ ನನಗೆ ಬೆನಿಫಿಟ್ ಅಲ್ವಾ? ಫ್ಲೇವರ್ ನಮಗೆ ಚೆನ್ನಾಗಿರಬೇಕು, ಅದನ್ನು ನಾಲ್ಕಾರು ಜನಕ್ಕೆ ಹೇಳಬೇಕು, ಅವರು ಬಂದು ಟ್ರೈ ಮಾಡೋ, ನಮಗೊಂದು ಖುಷಿ ಅಷ್ಟೇ. ಸೊ ಫಸ್ಟು ನಾಟಿ ಸ್ಟೈಲ್ ಟ್ರೈ ಇಲ್ಲ ಹೈದರಾಬಾದಿ ಟ್ರೈ ಮಾಡೋಣ. ಬಾಸ್ಮತಿ ರೈಸು ಮೆನುವಲ್ ಬರೋಕ್ಕೆ ಮುಂಚೆ ನನಗೆ ಫಸ್ಟ್ ಸಿಕ್ಕಿರೋದು. ಸೊ ಐ ಆಮ್ ಲಕ್ಕಿ ಫಾರ್ ದಟ್. ಚಿಕನ್ ಮಸಾಲ, ಇದಕ್ಕೇನು ಒಂದು ಮಸಾಲ ಹಾಕಿದಾರಲ್ಲ ವಿತ್ ಬಿರಿಯಾನಿ, ಫ್ರೈಡ್ ಆನಿಯನ್ಸ್ ಹಾಕಿರ್ತಾರೆ ಆ್ಯಂಡ್ ಆ ಕ್ರಿಸ್ಪ್ ಒಂದು ಸ್ವೀಟ್ ಫ್ಲೇವರ್ ಬರುತ್ತೆ ನಿಮ್ಮ ಅದರಲ್ಲಿ ಬಿರಿಯಾನಿ ಜೊತೆ. ಬಿರಿಯಾನಿ ಫ್ಯಾನ್ಸ್ ತುಂಬ ಥರ ಇರ್ತಾರೆ, ಒಬ್ರಿಗೆ ನಾಟಿ ಸ್ಟೈಲ್ ಇಷ್ಟ ಆಗುತ್ತೆ, ಒಬ್ರಿಗೆ ಆಂಧ್ರ ಸ್ಟೈಲ್ ಇಷ್ಟ ಆಗುತ್ತೆ, ಮೈಸೂರು ಕಡೆ ಹೋದರೆ ಒಂದು ವೆರೈಟಿ ಇರುತ್ತೆ. ಸೊ ಇಷ್ಟು ಬಿರಿಯಾನಿ ಇರುತ್ತೆ, ಬಟ್ ಬಿರಿಯಾನಿ ಎಲ್ರಿಗೂ ಇಷ್ಟ, ಎಲ್ಲ ಥರ ಬಿರಿಯಾನಿನೂ ಇಷ್ಟ. ಫಸ್ಟ್ ಬನ್ನಿ ನಾಟಿ ಸ್ಟೈಲ್ ಟ್ರೈ ಮಾಡಿ, ಜೊತೆಗೆ ಆಂಧ್ರ ಬಿರಿಯಾನಿನೂ ತೊಗೊಂಡು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊತೀನಿ. ತುಂಬ ಓವರ್ ಮಸಾಲ ಅಥವಾ ತುಂಬ ಓವರ್ ಪವರಿಂಗ್ ಆಗಿಲ್ಲ, ಇಟ್ಸ್ ಕ್ಲೀನ್ ಆ್ಯಂಡ್ ಸಿಂಪಲ್, ಬಟ್ ಫ್ಲೇವರ್ ಚೆನ್ನಾಗಿದೆ ಬಿಕಾಸ್ ಆಫ್ ದಿ ಆನಿಯನ್ಸ್ ಆ್ಯಂಡ್ ದ ಮಸಾಲ, ಚಿಕನಲ್ಲಿರೋ ಮಸಾಲ. ಇದಕ್ಕೆ ಸೈಡ್ಸ್ ಕೊಟ್ಟಿದ್ದಾರೆ, ಒಂದು ಮೊಸರುದು ಆ್ಯಂಡ್ ಶೇರ್ವಾ ಥರ ಒಂದು ಇರುತ್ತೆ, ಬಟ್ ನನಗೆ ಬಿರಿಯಾನಿ ಹಾಗೆ ಪ್ಲೇನಾಗೆ ತಿನ್ನೋಕ್ಕೆ ಇಷ್ಟ. ಸೊ ನಾಟಿ ಬಿರಿಯಾನಿ ಟೇಸ್ಟ್ ನೋಡ್ಬಿಡೋಣ. ಇದು ಈ ಜಾತ್ರೆಯಲ್ಲಿ ಊರಬ್ಬ ಮಾಡಿದಾಗೆಲ್ಲ ಮಾಡ್ತಾರೆ, ಸೇಮ್ ಆ ಫ್ಲೇವರ್ ಇದೆ, ಅದಕ್ಕಿಂತ ಒಂದು ಸ್ಪೈಸಿಯಾಗಿ ಚೆನ್ನಾಗಿದೆ ಇನ್ನು ಫ್ಲೇವರು. ಚಿಕನ್ ಟೇಸ್ಟ್ ಮಾಡೋಣ ಜೊತೆಗೆ. ನಮ್ಮ ನಾಟಿ ಸ್ಟೈಲ್ ನಾಟಿ ಸ್ಟೈಲೇ, ಬಟ್ ಹೈದರಾಬಾದಿ ಬಿರಿಯಾನಿನೂ ಒಳ್ಳೆ ಕಾಂಪಿಟೇಷನ್ ಕೊಡ್ತದೆ. ಪರ್ಸ್ನಲಿ ನನಗೆ ನಾಟಿ ಬಿರಿಯಾನಿ ತುಂಬ ಇಷ್ಟ ಆಯಿತು, ನೀವು ಬಂದು ಟ್ರೈ ಮಾಡಿ ಎರಡೂ, ನೀವು ಹೇಳಿ ಕಮೆಂಟಲ್ಲಿ ಯಾವ್ದು ಇಷ್ಟ ಆಯಿತು ಅಂತ. ಸೊ ಸ್ಟಾರ್ಟರ್ಸ್ ಇದೆ, ಇನ್ನೊಂದು ಎರಡು ಮೂರು ಸ್ಟಾರ್ಟರ್ಸ್ ಬಿಟ್ಟಿದ್ದೀವಿ. ಕಣ್ಣಿಗೆ ಟಕ್ ಅಂತ ಫಸ್ಟ್ ಕಾಣಿಸಿದ್ದು ಈ ಫ್ಯಾಟ್ ಪೀಸು, ಮಟನ್ ಡ್ರೈ ಇದು, ಮಟನ್ ಪೆಪ್ಪರ್ ಡ್ರೈ. ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ನಾನು ತಿಂದು ಟೇಸ್ಟ್ ನೋಡಿ ಹಾಗೆ ರಿಲ್ಯಾಕ್ಸ್ ಮಾಡ್ತೀನಿ, ಆಮೇಲೆ ರಿವ್ಯೂ ಹೇಳ್ತೀನಿ. ಹಲೋ ಫ್ರೆಂಡ್ಸ್, ಸ್ಪೈಸ್ ಹೌಸಲ್ಲಿ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ, ಊಟ ಮಾಡಿದ್ದಾರೆ. ಅವ್ರ ಹೆಸರು ಕೇಳೋಣ ಫಸ್ಟು. ನನ್ನ ಹೆಸರು ಸತೀಶ್ ಅಂತ. ಪ್ರವೀಣ್. ಸೊ ಸತೀಶ್ ಆ್ಯಂಡ್ ಪ್ರವೀಣ್, ಏನು ತಿಂದ್ರಿ ಆ್ಯಂಡ್ ಫುಡ್ ಹೇಗಿತ್ತು? ಎರಡು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಆ್ಯಂಡ್ ಕಬಾಬ್ ಆರ್ಡರ್ ಮಾಡಿದ್ವಿ. ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು, ರಿಸನೇಬಲ್ ಪ್ರೈಸ್ಗೆ ಸಿಕ್ಕಿದೆ, ಚೆನ್ನಾಗಿದೆ. ನೀವು ತುಂಬ ಚೆನ್ನಾಗಿದೆ ಫುಡ್, ಒಳ್ಳೆ ಕಡಿಮೆ ರೇಟಲ್ಲೂ ಒಳ್ಳೆ ಊಟ ಆಯಿತು. ಆ್ಯಂಡ್ ಮುಂಚೆ ಬಂದಿದ್ದೀರಾ ಇಲ್ಲಿಗೆ ಅಥವಾ ಇದು ಫಸ್ಟ್ ಟೈಮ್? ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್? ಮಾಡ್ತಾರೆ ಬಂದಿದ್ದೀನಿ. ಓಕೆ, ಇಲ್ಲಿ ಇಲ್ಲೇ ಇರೋದಲ್ಲ ಕತ್ರಿಗೆ, ಒಂದು ಮಾರ್ತಹಳ್ಳಿಯಲ್ಲಿ ಇರೋದು. ಮಾರ್ತಹಳ್ಳಿ ಹಿಂಗೆ ಬಂದೆ, ಇಲ್ಲೇ ಹೋಗೋಣ ಅಂತ ಕರ್ಕೊಬಂದೆ. ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ಬಂದು ನೋಡಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ನೀವು ಬೇರೆ ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಟ್ರೈ ಮಾಡಿ, ತುಂಬ ಖುಷಿಯಾಗುತ್ತೆ ನಿಮಗೂ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ತುಂಬ ಚೆನ್ನಾಗಿತ್ತು, ಸೊ ಎಂಜಾಯ್ ಮಾಡ್ತಾ ಇದ್ದೆ.
ಫ್ಲೇವರ್ ವೈಸ್ ಇಟ್ಸ್ ಗುಡ್. ಏನು ಗೊತ್ತಾ, ಈ ಮಟನ್ನ ನನಗೆ ಪರ್ಸ್ನಲಿ ಸಾರಲ್ಲಿ ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ. ಈ ಫ್ರೈಯಲ್ಲಿ ಅಥವಾ ಈ ಥರದ್ರಲ್ಲಿ ಏನೋ ತಿಂದಾಗ ಬಿರಿಯಾನಿಲಿ ಸೂಪರ್ ಆಗಿರುತ್ತೆ. ಅದರ್ವೈಸ್ ಈ ಥರ ಫ್ರೈಯಲ್ಲಿ ಗೊಜ್ಜಲ್ಲಿ ಏನೋ ತಿಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಈ ಹೈದರಾಬಾದಿ ಬಿರಿಯಾನಿಯಲ್ಲಿ ಫುಲ್ ಕೆಳಗಡೆ ಮಸಾಲೆ ಇರುತ್ತೆ, ಮೇಲ್ಗಡೆ ರೈಸು. ಸೊ ಅವ್ರು ಹೇಳ್ತಾ ಇದ್ರು ಮಸಾಲೆ ಮಿಕ್ಸ್ ಮಾಡಿಕೊಂಡು ತಿನ್ನಿ ಅಂತ. ಹೇಗೆ ತಿನ್ಬೇಕಂದ್ರೆ ಒಂದು ಮೊಟ್ಟೆ ಬಿರಿಯಾನಿಯಲ್ಲಿರೋ ಚಿಕನ್ ಪೀಸು ಇಟ್ಟು ಲೈಟಾಗಿ ಲೆಮನ್ ಸ್ಕ್ವೀಸ್ ಮಾಡಿ ಟೇಸ್ಟ್ ಮಾಡೋಣ. ಎಲ್ಲ ತಿನ್ನೋದಕ್ಕೆ ಒಂದು ಸ್ಟೈಲ್ ಇರುತ್ತೆ, ಹಾಗೆ ತಿಂದ್ರೆ ಅದು ತೆಗೋ ಸಿಗ. ನನಗೆ ಸ್ಪೈಸ್ ಹೌಸಲ್ಲಿ ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡಾಯಿತು, ಬಿರಿಯಾನಿ ಎಲ್ಲ ತಿಂತೈತೆ, ಜೊತೆಗೆ ಪರೋಟ ಚಪಾತಿ ಈ ಐಟಮು ಇದೆ ಇಲ್ಲಿ. ಸೊ ಪರೋಟ ತೊಗೊಂಡಿದ್ದೀನಿ ಯಾಕಂದರೆ ಅಗಲಿಂದ ಹೇಳ್ತಾ ಇದೆ ವೆಯ್ಟ್ ಮಾಡಿ ಆಮೇಲೆ ತಿನ್ನೋಣ ಆಮೇಲೆ ತಿನ್ನೋಣ ಅಂತ. ಅದು ಐಟಮ್ ಏನಪ್ಪ ಅಂದರೆ ನಲ್ಲಿ, ಬರೀ ನಲ್ಲಿದು ಒಂದು ಫ್ರೈ. ಮೊದಲೇ ನಲ್ಲಿ ನನಗೆ ಸಕ್ಕದ ಇಷ್ಟ ಪರ್ಸ್ನಲ್ಲಾಗಿ, ಯಾರಿಗೆ ಇಷ್ಟ ಇರಲ್ಲ ನಲ್ಲಿ ಹಾಕೊಂಡು ಟಕ್ಕ 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 ಅಂತ ಆ ಫ್ಲೇವರ್ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸೊ ಅದು ತಿನ್ನೋಣ. ಅದಕ್ಕೆ ಮುಂಚೆ ಕೀಮಾ, ಕೀಮಾ ಡ್ರೈ, ಕೀಮಾ ಫ್ರೈ ಪರೋಟಾಗೆ ಇದೆಲ್ಲ ಸೂಪರ್ ಆಗಿರುತ್ತೆ. ಪರೋಟ ಬಿಸಿ ವಿತ್ ಒಳ್ಳೆ ಕ್ರಿಸ್ಪ್ ಲೇಯರ್ಸು, ಚೆನ್ನಾಗಿ ಮಾಡಿದ್ದಾರೆ ಪರೋಟ. ಸ್ವಲ್ಪ ಮಸಾಲೆ ತೊಗೊಂಡು ಕೀಮಾನ ಸ್ವಲ್ಪ ತೊಗೊಂಡು ಸ್ಪೈಸ್ ಹೌಸಲ್ಲಿ ಸ್ಪೈಸಿಯಾಗಿ ಒಳ್ಳೆ ಕೀಮಾ ಫ್ರೈ ಸೂಪರ್ ಆಗಿದೆ. ಸೊ ನಮ್ಮ ಐಟಮ್ಗೆ ಬಂದ್ಬಿಡೋಣ. ಈಗ ಎಲ್ಲ ಮಸಾಲೆ ಆಚೆ ಬರ್ತದೆ. ಪರೋಟ ಜೊತೆ ನಲ್ಲಿದು ಒಂಚೂರು ಮಸಾಲೆ ಹಾಕೊಂಡು ತಿನ್ನೋಣ. ಐ ಥಿಂಕ್ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಎರಡು ಸ್ಟಾರ್ಟರ್ಸ್ ಇದೆ, ಟ್ರೈ ಮಾಡಿದ್ರೆ ನಾವು ಶೂಟ್ನ ಕ್ಲೋಸ್ ಮಾಡಿ ಒಂದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೋತೀವಿ. ಎಲ್ಲದ್ರದ್ದು ಫ್ಲೇವರ್ಸು ಲೇಯರ್ ವೈಸ್ ಆಗಲಿ, ಅವ್ರು ಹಾಕಿರೋ ಮಸಾಲ ಅದ್ರದ್ದು ಸ್ಪೈಸು ಎಲ್ಲದಕ್ಕೂ ಬೇರೆ ಬೇರೆ ಫ್ಲೇವರ್ ಇದೆ. ಸೊ ಅದೊಂದು ತುಂಬ ಖುಷಿ ಆಯಿತು ನನಗೆ. ಬ್ಯೂಟಿಫುಲ್ಲಿ ಡೆಕೋರೇಟೆಡ್ ಡ್ರಮ್ಸ್ ಆಫ್ ಹೆವೆನ್, ಇದೊಂದು ಚೈನೀಸ್ ಸ್ಟೈಲ್ ಐಟಮು, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಜಿಂಜರ್ ಗಾರ್ಲಿಕ್ ಆನಿಯನ್ ರಿಂಗ್ಸ್ ಇದೆಲ್ಲ ಹಾಕಿ ಸಾಟೆ ಮಾಡಿ ಒಂದು ಸಾಸಿ ಆಲ್ಮೋಸ್ಟ್ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಇವತ್ತಿನ ಸ್ಪೈಸ್ ಹೌಸ್ ಫುಡ್ ರಿವ್ಯೂಅಲ್ಲಿ ನಾವು ಕ್ಲೈಮ್ಯಾಕ್ಸ್ ರೀಚ್ ಆಗಿದ್ದೀವಿ. ಇದು ನಾರ್ಮಲ್ ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್ ಎಲ್ಲ ಒಂದು ಚಿಕ್ಕದ ಒಂದು ಮಿಕ್ಸ್ ಕೇಳಿದ್ವಿ, ಅದನ್ನು ತೋರಿಸೋಣ ಹೇಗಿರುತ್ತೆ ಅಂತ. ಬಿಸಿ ಬಿಸಿ ಚಿಕನ್ ಲಾಲಿಪಾಪು ಈ ಮ್ಯಾರಿನೇಷನ್ಗೂ ಗಾರ್ಲಿಕ್ಕು ಚಿಲ್ಲಿ ಇದೆಲ್ಲ ಹಾಕಿದ್ದಾರೆ, ಫ್ರೈ ಆದಾಗ ಒಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ನನಗಂತೂ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಲಂಚ್, ಸಿಕ್ಕಾಪಡೆ ಫ್ಲೇವರ್ಸು, ಸಖತ್ ಎಂಜಾಯ್ ಮಾಡಿದೆ ನಾನು. ಆಮೇಲೆ ನಿಮ್ಗೆ ಇನ್ನೊಂದು ಡೌಟ್ ಇದೆ, ಕೆಲವರು ಕೇಳ್ತಾರೆ ಸರ್ ಇಷ್ಟೊಂದು ಊಟನ, ಇಷ್ಟು ಊಟ ನೀವೇ ಮಾಡ್ತೀರೋ? ಅಷ್ಟು ಊಟ ತಿನ್ನಕ್ಕಾಗಲ್ಲ, ತಿಂದರೆ ಅಷ್ಟೇ ನಾನು ಒಂದೇ ದಿನಕ್ಕೆ ಡುಮ್ಮು. ಏನಂದರೆ ನಮ್ಮದು ಟೀಮ್ ಇರುತ್ತೆ, ಸೊ ನಾವೆಲ್ಲ ಶೇರ್ ಮಾಡಿಕೊಂಡು ಒಟ್ಟಿಗೆ ತಿಂತೀವಿ. ಅಷ್ಟು ತಿನ್ನಕ್ಕಾಗಿಲ್ಲ ಅಂದರೆ ನಮ್ಮ ಬೇರೆ ನಮ್ಮ ಎಡಿಟರ್ಸ್ಗೆ ಅಥವಾ ನಮ್ಮ ಕ್ಯಾಮ್ರಾ ಟೀಮ್ ಒಂದಷ್ಟು ಇರುತ್ತೆ, ಸೊ ಅವ್ರಿಗೆಲ್ಲ ತೊಗೊಂಡೋಗ್ತೀವಿ ಊಟನ. ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಲ್ಲ ನಾವು ಊಟನ. ಆ್ಯಂಡ್ ನಿಜವಾಗ್ಲೂ ಇದು ಎಲ್ಲ ಇಷ್ಟನ್ನ ನಾನು ಒಬ್ಬನೇ ತಿನ್ನೋದಿಲ್ಲ. ಓಕೆ, ಹ್ಯಾಪಿ. ಸೊ ಸಿಗ್ತೀನಿ ಒಂದು ಸ್ಮಾಲ್ ಬ್ರೇಕ್ ಆಗಿ. ಸೊ ಹೆಲೋ ಫ್ರೆಂಡ್ಸ್, ಸ್ಪೈಸ್ ಹೌಸಲ್ಲಿ ಊಟ ಮುಗಿಸಾಯಿತು, ಸಖತ್ ಸ್ಪೈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿತ್ತು ಫುಡ್ಡು. ಸೊ ಈಗ ನಾನು ಜೀವನ್ ಅವ್ರ ಜೊತೆ ಇದ್ದೀನಿ, ನಮ್ಮ ಓನರ್ ಏನಿದ್ದಾರೆ ಸ್ಪೈಸ್ ಹೌಸು, ಅವ್ರ ಫ್ರೆಂಡು. ಸೊ ಅವ್ರನ್ನ ಕೇಳೋಣ. ಜೀವನ್ ಅವರೇ, ಹಾಯ್. ಹಾಯ್. ಸೊ ಸ್ಪೈಸ್ ಹೌಸ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಸ್ಪೆಷಾಲಿಟಿ, ಸ್ಪೆಷಲ್ ಫುಡ್ ಏನು? ಸ್ಪೈಸ್ ಹೌಸ್ ಒಂದು ನವಂಬರಲ್ಲಿ ಸ್ಟಾರ್ಟ್ ಆಗಿದೆ, 2019 ನವಂಬರಲ್ಲಿ. ಓಕೆ. ಸೊ ಸ್ಪೆಷಾಲಿಟಿ ಬಂದು ನಿಮಗೆ ನಾರ್ಮಲಿ ಎಲ್ಲ ನಾಟಿ ಸ್ಟೈಲ್ ಅನ್ಕೊಂಡು ಬರ್ತಿದ್ದಾರೆ, ಬಟ್ ನಮ್ದು ಸ್ಪೆಷಲ್ ಏನಂದ್ರೆ ನಿಮ್ಗೆ ಇನ್ಕ್ಲೂಡಿಂಗ್ ಚೈನೀಸ್ ಐಟಮ್ ಸಿಗುತ್ತೆ. ರೈಟ್ ರೈಟ್. ಮಲ್ಟಿ ಕ್ಯೂಸಿನ್, ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಥರ ನಿಮ್ಗೆ ಸಿಗ್ತಿದೆ. ಓಕೆ. ಸೊ ಇನ್ ಫ್ಯೂಚರ್ ವಿ ಆರ್ ಆಲ್ಸೋ ಟ್ರೈಂಗ್ ಟು ಬಿಲ್ಡ್ ಅ ಪ್ರಾಪರ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಓಕೆ. ಸೊ ಇಟ್ ವಿ ಕಂಪ್ಲೀಟ್ಲಿ ಚೇಂಜ್ ಇಂಟು ಸ್ಪೈಸ್ ಹೌಸ್ ನೇಮ್. ಓಕೆ. ಆ್ಯಂಡ್ ನಿಮಗೆ ನಾರ್ಮಲ್ ನಾಟಿ ಸ್ಟೈಲಿಂದ ಹಿಡಿದು ನಿಮ್ಮ ಚೈನೀಸ್ ಐಟಮ್ಸ್, ಸೊ ಜಸ್ಟ್ ಟ್ರೈಂಗ್ ಆಸ್ ಎ ಸರಿ ಇಟ್ ವಿ ಪ್ರಾಪರ್ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಸೂಪರ್. ಸೊ ಒಳ್ಳೇದಾಗಲಿ ನಿಮ್ಮ ವೆಂಚರ್ಗೆ, ನಿಮ್ಮ ಟೀಮ್ಗೆ. ಸೊ ಚೆನ್ನಾಗಿ ನೋಡ್ಕೊಂಡ್ರಿ, ತುಂಬ ಥ್ಯಾಂಕ್ ಯು. ಸೊ ಒಂದು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಫಾರ್ ದ ರಿವ್ಯೂ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್. ನಿಮ್ಮ ಹೆಸರು? ಸಂತೋಷ್. ನಿಮ್ಮ ಹೆಸರು? ಸದಸ್ರತ್. ಥ್ಯಾಂಕ್ ಯು.
ಎರಡು ಇದ್ದಾಗ ಸೂಪರ್ ವ್ಯೂವರ್ಸ್. ನೀವು ಸ್ವಲ್ಪ ವಿಲನಿಶ್ ಅವಳು ಅಂದರೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಆ್ಯಂಡ್